Hello, dear students. Today let us know something about pronoun. Pronoun means for noun. Pronoun ge kannadadalli sarvanama anta helteve. For noun andre noun badalagi anta. The pronoun is a word that is used instead of a noun. Andre ondu nama padada badalagi balasalpaduvantaha padakke pronoun anta helteve. It is used to avoid the repetition of nouns. Andre nama padagala punaravartaneyanna avoid maduva salvagi tappisuva salvagi en martteve now pronouns anna balasteve. Usually it refers to nouns already mentioned. Samanyavagi igagale balasalpattantaha helalpattantaha noun galanna ullekhisuva salvagi en martteve pronouns anna balasteve. A pronoun must be of the same gender, number and person as the noun it stands for. Andre ondu pronoun noun badalagi navu balisidaga enagirbeku anta helidre pronoun na gender, number matte person anna en madirbeku pariganenege tegedukondirbeku. Iga John andaga adu masculine gender agirutte, hagagi ali he barbeku. Radha andaga adu feminine gender agirutte, hagagi she barbeku. Number andaga ಈಗ ಜಾನ್ ಸಿಂಗ್ಯುಲರ್ ಹಿ ಬರಬೇಕು, ಐ ಸಿಂಗ್ಯುಲರ್ ಅಲ್ವಾ. ಆದರೆ ಸ್ಟೂಡೆಂಟ್ಸ್ ಅಂದಾಗ ಅಲ್ಲೇನಾಗಬೇಕು, ದೇ ಬರಬೇಕು. ಇನ್ನು ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಸೊ ಅದಕ್ಕೆ ತಕ್ಕ ಹಾಗೆಯೇ ಏನಾಗಬೇಕು, ಪ್ರನೌನ್ಗಳು ಬಳಕೆ ಆಗಬೇಕು. ಯೂಸಿಂಗ್ ಪ್ರನೌನ್ಸ್, ವಿ ಕಾಮನ್ಲಿ ಯೂಸ್ ಪ್ರನೌನ್ಸ್ ಇನ್ ಸ್ಪೀಚ್ ಆ್ಯಂಡ್ ರೈಟಿಂಗ್ ಟು ಅವಾಯ್ಡ್ ಸೌಂಡಿಂಗ್ ಅನ್ಯಾಚುರಲ್ ಆ್ಯಂಡ್ ರಿಪಿಟೇಟಿವ್ by reusing the same noun in a sentence multiple times. Andre samanyavagi navu maatnaduvaga baravanigeyalli ee pade pade punaravartane aagtakkantaha padagalanna balasidaga adu swalpa unnatural aagi kaanisutte, adu kelugarige ondu reeti kirikiri untamadutte. Hagagi navu en maartteve avugala badalagi pranavana navu balasteve. Take for example the following sentence. Ee udaharaneyanna navu ನೋಡ್ಬೋದು. ಜಾನ್ ಸೈಡ್ ದ್ಯಾಟ್ ಜಾನ್ ವಾಂಟ್ಸ್ ಟು ಯೂಸ್ ದ ಕಂಪ್ಯೂಟರ್ ದ್ಯಾಟ್ ಬಿಲಾಂಗ್ಸ್ ಟು ಜಾನ್. ಇಲ್ಲೇನಾಗಿದೆ, ಜಾನ್ 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 ಅಂತ ಮೂರು ಸಾರಿ ಬಳಕೆಯಾಗಿದೆ. ಹಾಗಾಗಿ ಇಲ್ಲಿ ಜಾನ್ ಅಂತ ಒಂದ್ಸಾರಿ ನಾವು ಇಂಟ್ರೊಡ್ಯೂಸ್ ಮಾಡಿ ಆದಮೇಲೆ ಸೊ ಆ ವ್ಯಕ್ತಿಯನ್ನು ಹೆಸರನ್ನು ಹಾಗೆ ಬಳಸಿದ್ರ ಬದಲಾಗಿ ಏನು ಮಾಡ್ಬೋದು, ನಾವು ಪ್ರನೌನನ್ನು ಬಳಸ್ಬೋದು. ನೋಡೋಣ. ದ ಸೆಂಟೆನ್ಸ್ ಈಸ್ ಆಕ್ವರ್ಡ್ ಬಿಕಾಸ್ ಜಾನ್ ಈಸ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್. ಇಲ್ಲಿ ವಾಕ್ಯ ಒಂದು ಸ್ವಲ್ಪ ಅಸಹ್ಯ ಸಂಬದ್ಧ ಅಂತ ಅನಿಸುತ್ತೆ, ಯಾಕೆಂದರೆ ಜಾನ್ ಅನ್ನೋದು ಪದೇ ಪದೇ ಪುನರಾವರ್ತನೆ ಆಗಿದೆ. ಇನ್ ಸ್ಟೇಟ್ ಬದಲಾಗಿ ವಿ ಕ್ಯಾನ್ ಯೂಸ್ ಪರ್ಸನಲ್ ಪ್ರನೌನ್ಸ್ ಟು ಸ್ಟ್ಯಾಂಡ್ ಇನ್ ಫಾರ್ ದ ನೇಮ್ ಆಫ್ ದಿ ಆ್ಯಂಟಿಸಿಡೆಂಟ್ ಟು ಮೇಕ್ ದ ಸೆಂಟೆನ್ಸ್ ಸೌಂಡ್ ಮೋರ್ ನ್ಯಾಚುರಲ್. ಆ್ಯಸ್ ಇನ್, ಸ್ವಾಭಾವಿಕವಾಗಿ ನಾವು ಮಾತಾಡ್ತಾ ಇದ್ದೇವೆ ಅಂತ ಅನ್ನೋದನ್ನು ವ್ಯಕ್ತಪಡಿಸುವ ಸಲುವಾಗಿ ಆ್ಯಂಟಿಸಿಡೆಂಟ್ ಅಂದರೆ ಯಾವ ಪದದ ಬದಲಾಗಿ ನೌನ್ ಬಳಕೆಯಾಗಿದೆಯೋ ಅಥವಾ ನೌನ್ ಯಾವ ನೌನ್ ಬದಲಾಗಿ ಪ್ರನೌನ್ ಯಾವ ನೌನ್ ಬದಲಾಗಿ ಬಳಕೆ ಆಗಿದೆಯೋ ಅದಕ್ಕೆ ನಾವು ಆ್ಯಂಟಿಸಿಡೆಂಟ್ ಅಂತ ಹೇಳ್ತೇವೆ. ನೋಡೋಣ, ಇಲ್ಲಿ ಹೇಳ್ತೇನೆ ನೋಡಿ. ಅದನ್ನೇ ಹೀಗೆ ಹೇಳ್ಬೋದು, ಜಾನ್ ಸೈಡ್ ದ್ಯಾಟ್ ಹಿ ವಾಂಟ್ಸ್ ಟು ಯೂಸ್ ದ ಕಂಪ್ಯೂಟರ್ ದ್ಯಾಟ್ ಬಿಲಾಂಗ್ಸ್ ಟು ಹಿಮ್. ಇಲ್ಲಿ ಜಾನ್ ಬದಲಾಗಿ ಏನಾಗಿದೆ, ಹೀ ಅಂತ ಬಳಕೆಯಾಗಿದೆ. ಇಲ್ಲಿ ಜಾನ್ ಅನ್ನೋದು ಆ್ಯಂಟಿಸಿಡೆಂಟ್ ಅಂತ ನಾವು ಹೇಳ್ತೇವೆ ಅಲ್ವಾ. ಅದೇ ರೀತಿಯಾಗಿ ನೋಡಿ, ವಾಕ್ಯದ ಕೊನೆಗೆ ಜಾನ್ ಅನ್ನೋದ್ರ ಬದಲಾಗಿ ಹಿಮ್ ಅನ್ನೋದು ಬಳಕೆಯಾಗಿದೆ. ಸೊ ದಿಸ್ ಈಸ್ ಹೌ ದ ಪ್ರನೌನ್ಸ್ ಕ್ಯಾನ್ ರೀಪ್ಲೇಸ್ ನೌನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಪ್ಯಾರಾಗ್ರಾಫ್. ಈಗ ಉದಾಹರಣೆಗೆ ನಾವು ಹೇಳ್ತೇವೆ, ಅಶೋಕ ಭಾರತದ ಒಬ್ಬ ಶ್ರೇಷ್ಠ ದೊರೆ ಅಂತ ಹೇಳ್ತೇವೆ. ಅಶೋಕ ತನ್ನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ, ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕನ ಮಕ್ಕಳನ್ನು ಕಳಿಸಿಕೊಡ್ತಾನೆ ಅಂತ ಹೇಳಿ ನಾವು ಅಶೋಕ 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 ಅಂತ ಹೇಳಲ್ಲ, ಬದಲಾಗಿ ಅವನು ಅವನ ತನ್ನ ಅಂತ ಹೇಳಿ ಬಳಸ್ತಾ ಹೋಗ್ತೇವೆ. ಸೊ ದಿಸ್ ಈಸ್ ಹೌ ದ ಪ್ರೊನೌನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ಲೇಸ್ ಆಫ್ ಎ ನೌನ್. ಇನ್ನು ಪ್ರೊನೌನ್ಸಲ್ಲಿ ನಾವು ಟೈಪ್ಸ್ ನೋಡ್ತಾ ಹೋಗ್ತೇವೆ. ಮೊದಲನೇದ್ದು ಪರ್ಸನಲ್ ಪ್ರೊನೌನ್ಸ್. ಪರ್ಸನಲ್ ಪ್ರೊನೌನ್ಸಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಸ್ ಅಂತ ನಾವು ನೋಡ್ತೇವೆ. ಸಬ್ಜೆಕ್ಟ್ ಅಂದರೆ ಮೊದಲನೇದು ಐ, ಐ ಆ್ಯಂಡ್ ವಿ ಫಸ್ಟ್ ಪರ್ಸನ್, ಯು ಯು ಸೆಕೆಂಡ್ ಪರ್ಸನ್, ಹಿ ಶಿ ಇಟ್ ದೇ ಅನ್ನೋದು ಥರ್ಡ್ ಪರ್ಸನ್ ಆಗಿರುತ್ತೆ. ಇದು ಐ ಆ್ಯಕ್ಚುಲಿ, ಐ
ಅಂದರೆ ಕನ್ನಡದಲ್ಲಿ ನಾನು ವಿ ನಾವು ಯು ನೀನು ಯು ನೀವು ಹಿ ಅವನು ಶಿ ಅವಳು ಇಟ್ ಅದು ದೇ ಅವರು ದೇ ಅವು ಅಂತ ಆಬ್ಜೆಕ್ಟ್ಸನ್ನು ನೋಡಿದ್ರೆ ಮೀ ನನಗೆ ನನ್ನನ್ನು ಅಸ್ ನಮಗೆ ನಮ್ಮನ್ನು ಯು ನಿನಗೆ ನಿನ್ನನ್ನು ಯು ನಿಮಗೆ ನಿಮ್ಮನ್ನು ಹಿಮ್ ಅವನಿಗೆ ಅವನನ್ನು ಹರ್ ಅವಳಿಗೆ ಅವಳನ್ನು ಇಟ್ ಅದಕ್ಕೆ ಅದನ್ನು ದೆಮ್ ಅವರಿಗೆ ಅವರನ್ನು ದೆಮ್ ಅವುಗಳಿಗೆ ಅವುಗಳನ್ನು ಇನ್ನು ಎರಡನೇದು ಪೊಸಿಟಿವ್ ಪ್ರೊನೌನ್ಸ್ ಅಂತ ಈ ಪೊಸಿಟಿವ್ ಪ್ರೊನೌನ್ಸಲ್ಲಿ ಪೊಸಿಟಿವ್ ಎಡ್ಜೆಕ್ಟಿವ್ಸ್ ಮತ್ತು ಪೊಸಿಟಿವ್ ಪ್ರೊನೌನ್ಸ್ ಅಂತ ನಾವು ಕಾಣ್ತೇವೆ ಸೊ ದೀಸ್ ಪ್ರೊನೌನ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಒನ್ಸ್ ಪೊಸಿಷನ್ ವ್ಯಕ್ತಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ವಸ್ತು ಆಗಿರ್ಬೋದು ಸ್ಥಳಗಳಾಗಿರ್ಬೋದು ಸೊ ಅವುಗಳ ಸ್ವಾಧೀನತೆಯನ್ನು ತಿಳಿಸೋದಕ್ಕೆ ಇವುಗಳನ್ನು ನಾವು ಬಳಸ್ತೇವೆ ಮೊದಲನೇದು ಮೈ ನನ್ನ ಅವರ್ ನಮ್ಮ ಇವರ್ ನಿನ್ನ ಇವರ್ ನಿಮ್ಮ ಹೀಸ್ ಅವನ ಹರ್ ಅವಳ ಇಟ್ಸ್ ಅದರ ದೇರ್ ಅವರ ದೇರ್ ಅವುಗಳ ಪಾಸಿಟಿವ್ ಪ್ರೊನೌನ್ಸ್ ಅಂದರೆ ಇವುಗಳ ಕನ್ನಡ ಅರ್ಥ ಏನಾಗುತ್ತೆ ಅಂತ ಹೇಳಿದರೆ ಮೈಂಡ್ ನನ್ನದು ಅವರ್ಸ್ ನಮ್ಮದು ಇವರ್ಸ್ ನಿನ್ನದು ಇವರ್ಸ್ ನಿಮ್ಮದು ಹೀಸ್ ಅವನದು ಹರ್ಸ್ ಅವಳದು ಇಟ್ಸ್ ಅದರದ್ದು ದೇರ್ಸ್ ಅವರದ್ದು ದೇರ್ಸ್ ಅವುಗಳದ್ದು ಇನ್ನು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳ್ತೇವೆ ಮತ್ತೊಂದು ಇಂಟೆನ್ಸಿವ್ ಆರ್ ಎಂಫ್ಯಾಟಿಕ್ ಪ್ರೊನೌನ್ಸ್ ಅಂತ ಕೂಡ ಹೇಳ್ತೇವೆ ಇಲ್ಲಿ ಎರಡು ಪ್ರಕಾರದ ಪ್ರೊನೌನ್ಗಳನ್ನು ಒಂದೇ ಕಡೆ ನಾನು ಬರೆದಿದ್ದೇನೆ ಯಾಕೆ ಅಂತ ಹೇಳಿದರೆ ಸೊ ಅವುಗಳ ಪ್ರೊನೌನ್ನ ರೂಪ ಹೀಗೆ ಆಗಿರುತ್ತೆ ಇಲ್ಲಿ ಪಾಸಿಟಿವ್ ಎಡ್ಜೆಕ್ಟಿವ್ ಅಂತ ನಾವು ಹೇಳ್ತೇವೆ ಅವುಗಳ ಜೊತೆಗೆ ಸಿಂಗ್ಯುಲರ್ ಆಗಿದ್ದರೆ ನಾವು ಸೆಲ್ಫನ್ನು ಆ್ಯಡ್ ಮಾಡ್ತೇವೆ ಪ್ಲ್ಯೂರಲ್ ಆಗಿದ್ದರೆ ಸೆಲ್ಫ್ಸನ್ನು ನಾವು ಆ್ಯಡ್ ಮಾಡಿ ಬಳಸ್ತೇವೆ ಮೈ ಇದು ಮೈ ಸೆಲ್ಫ್ ಆಗುತ್ತೆ ಅವರ್ ಸೆಲ್ಫ್ಸ್ ಯುವರ್ ಸೆಲ್ಫ್ ಯುವರ್ ಸೆಲ್ಫ್ಸ್ ಹಿಮ್ ಸೆಲ್ಫ್ ಹರ್ ಸೆಲ್ಫ್ ಇಟ್ ಸೆಲ್ಫ್ ದೆಮ್ ಸೆಲ್ಫ್ಸ್ ದೆಮ್ ಸೆಲ್ಫ್ಸ್ ಅಲ್ವಾ ಈಗ ರಿಫ್ಲೆಕ್ಟಿವ್ ಪ್ರೊನೌನ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಐ ಅಬ್ಯೂಸ್ಡ್ ಮೈ ಸೆಲ್ಫ್ ಫಾರ್ ದಟ್ ಮಿಸ್ಟೇಕ್ ಅಂತ ಹೇಳ್ತೇನೆ ಇಲ್ಲಿ ನಾನು ಆ ತಪ್ಪಿಗಾಗಿ ನನ್ನನ್ನೇ ಬೈದುಕೊಂಡೆನು ಇಲ್ಲಿ ಬೈಯುವಂತಹ ಕ್ರಿಯೆ ಏನಾಗುತ್ತೆ ನನ್ನ ಮೇಲೇ ಎರಗುತ್ತೆ ನನ್ನ ಮೇಲೇ ಪರಿಣಾಮ ಬೀರುತ್ತೆ ಅಂದರೆ ಮಾಡಿದ ಕ್ರಿಯೆ ಮಾಡಿದ ಆತನ ಮೇಲೆ ಪರಿಣಾಮ ಬೀರೋದನ್ನು ಎರಗೋದನ್ನು ಹೇಳಲಿಕ್ಕೆ ಬಳಸುವಂತಹ ಪ್ರೊನೌನ್ಗೆ ಏನು ಹೇಳ್ತಾರೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳ್ತಾರೆ ಇನ್ನು ಎಂಪ್ಯಾಟಿಕ್ ಅಥವಾ ಇಂಟೆನ್ಸಿವ್ ಪ್ರೊನೌನ್ ಅಂತ ಹೇಳಿದರೆ ಒತ್ತು ಕೊಟ್ಟು ಹೇಳೋದಕ್ಕೆ ಹೇಗೆ ಸ್ವತಃ ನಾನೇ ಸ್ವತಃ ಕಳ್ಳನನ್ನೇ ಅಂತ ಹೀಗೆ ಸ್ಟ್ರೆಸ್ ಕೊಟ್ಟು ಹೇಳೋದಕ್ಕೆ ನಾವೇನು ಮಾಡ್ತೇವೆ ಎಂಪ್ಯಾಟಿಕ್ ಪ್ರೊನೌನನ್ನು ಬಳಸ್ತೇವೆ ಎಂಪಸೈಸ್ ಮಾಡೋದು ಒತ್ತಿ ಹೇಳೋದು ಹೇಗೆ ಎಕ್ಸಾಂಪಲ್ ನೋಡಿ ಐ ಮೈ ಸೆಲ್ಫ್ ಹೆಲ್ಪ್ಡ್ ದ ಓಲ್ಡ್ ವುಮನ್ ಖುದ್ದು ಸ್ವತಃ ನಾನೇ ಆ ಮುದುಕಿಗೆ ಅಥವಾ ಮುದುಕಿಗೆ ಸಹಾಯ ಮಾಡಿದೆ ಅಂತ ಹೇಳುವಂಥದ್ದು ಅಥವಾ ಅದನ್ನು ಹೀಗೂ ಹೇಳ್ಬೋದು ಏನಂತ ಹೇಳಿ ಐ ಹೆಲ್ಪ್ಡ್ ದ ಓಲ್ಡ್ ವುಮನ್ ಹರ್ ಸೆಲ್ಫ್ ನಾನು ಆ ಮುದುಕಿಗೇ ಏನು ಮಾಡಿದೆ ಸಹಾಯ ಮಾಡಿದೆ ಅಂತ ಕೂಡ ಹೇಳ್ಬೋದು ಹೀಗೆ ಎಂಪ್ಯಾಟಿಕ್ ಪ್ರೊನೌನ್ ನಾವು ಬಳಸ್ಬೋದು ಈಗ ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ದೇ ಆರ್ ಯೂಸ್ ಟು ಇಂಡಿಕೇಟ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ ಆ್ಯಂಡ್ ಇಂಡಿಕೇಟ್ ವೆದರ್ ದೇ ಆರ್ ಸಿಂಗ್ಯುಲರ್ ಆರ್ ಪ್ಯೂರಲ್ ಆ್ಯಂಡ್ ನಿಯರ್ ಆರ್ ನಾಟ್ ನಿಯರ್ ಟು ದ ಸ್ಪೀಕರ್ ದೇ ಆರ್ ದಿಸ್ ದ್ಯಾಟ್ ದೀಸ್ ದೋಸ್ ಇವು ನಾಲ್ಕಕ್ಕೂ ನಾವೇನು ಹೇಳ್ತೇವೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತೇವೆ ಇವುಗಳನ್ನು ಯಾವಾಗ ಬಳಸ್ತೇವೆ ಅಂತ ಹೇಳಿದರೆ ನಾವು ವ್ಯಕ್ತಿಗಳು ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ಅವುಗಳ ಹತ್ತಿರ ಇದ್ದಾವ ದೂರ ಇದ್ದಾವ ಅವುಗಳು ಏಕವಚನದಲ್ಲಿದ್ದಾವ ಅಥವಾ ಬಹುವಚನದಲ್ಲಿದ್ದಾವ ಅನ್ನೋದನ್ನು ತಿಳಿಸೋದಕ್ಕೆ ಬಳಸುವಂಥ ಪ್ರೊನೌನ್ಗಳಾಗಿದ್ದಾವೆ ಸಮೀಪದಲ್ಲೇ ಸಿಂಗ್ಯುಲರ್ ಇದ್ದರೆ ದಿಸ್ ಬಳಸ್ತೇವೆ ದೂರದಲ್ಲಿದ್ದರೆ ದ್ಯಾಟ್ ಬಳಸ್ತೇವೆ ಸಮೀಪದಲ್ಲೇ ಪ್ಲೂರಲ್ ಇದ್ದರೆ ದೀಸ್ ಬಳಸ್ತೇವೆ ದೂರದಲ್ಲಿದ್ದರೆ ದೋಸ್ ಬಳಸ್ತೇವೆ ಇನ್ನು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಇಟ್ ಕಂಟೈನ್ಸ್ ಸಾರಿ ಇಟ್ ಕನ್ಸಿಡರ್ಸ್ ಮೆಂಬರ್ಸ್ ಆಫ್ ಎ ಗ್ರೂಪ್ ಸೆಪರೇಟ್ಲಿ ರಾದರ್ ದೆನ್ ಕಲೆಕ್ಟಿವ್ಲಿ ಇದು ಈಚ್ ಆಗಬೇಕು ಇ ಎ ಸಿ ಎಚ್ ಈಚ್ ಎವ್ರಿ ಐದರ್ ನೈದರ್ ಇವುಗಳನ್ನು ಒಂದು ಗುಂಪಲ್ಲಿ ಇರುವಂತಹ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಹೇಳೋದಕ್ಕೆ ಏನು ಮಾಡ್ತೇವೆ ನಾವು ಇವುಗಳನ್ನು ಬಳಸ್ತೇವೆ ರಿಲೇಟಿವ್ ಪ್ರೊನೌನ್ಸ್ ರಿಲೇಟಿವ್ ಪ್ರೊನೌನ್ಸ್ ಆರ್ ಯೂಸ್ ಟು ಕನೆಕ್ಟ್ ರಿಲೇಟಿವ್ ಕ್ಲಾಸಸ್ ದೇ ಆರ್ ಹೂ ಹೂಮ್ ಹೂಸ್ ವಿಚ್ ದ್ಯಾಟ್ ವ್ಯಾರ್ ಸೊ ಇವುಗಳೇನಂತ ಹೇಳಿದರೆ ಎರಡು ವಾಕ್ಯಗಳಿರುತ್ತೆ ಆ ವಾಕ್ಯಗಳಲ್ಲಿ ಇರತಕ್ಕಂತಹ ಒಂದು ರಿಲೇಟಿವ್ ಕ್ಲಾಸ್ ಇರುವಂಥದ್ದನ್ನು ಏನಾಗುತ್ತೆ ಅದನ್ನು ಎರಡು ವಾಕ್ಯಗಳನ್ನು ಸೇರಿಸೋದಕ್ಕೆ ಬಳಸುವಂಥದ್ದು ಆಗಿರುತ್ತೆ ಓಕೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಆಮೇಲೆ ನೋಡೋಣ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಆರ್ ಯೂಸ್ ಟು ಆಸ್ಕ್ ಕ್ವೆಶ್ಚನ್ಸ್ ಫಂಕ್ಷನಿಂಗ್ ಐದರ್ ಆಸ್ ದ ಸಬ್ಜೆಕ್ಟ್ ಆರ್ ದ ಆಬ್ಜೆಕ್ಟ್ ಆಫ್ ಸಚ್ ಸೆಂಟೆನ್ಸಸ್ ದೇ ಆರ್ ಹೂ ಹೂಮ್ ಹೂಸ್ ವಿಚ್ ವಾಟ್ ಸೊ ಇವುಗಳು
ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗಿ ಅಥವಾ ಆಬ್ಜೆಕ್ಟ್ ಆಗಿ ಸೊ ಕ್ವೆಶ್ಚನ್ ಕೇಳಲಿಕ್ಕೆ ಬಳಸಲ್ಪಡುವಂತಹ ಪ್ರನೌನ್ಗಳು ಆಗಿದ್ದಾವೆ. ಇಂಡೆಫಿನಿಟ್ ಪ್ರನೌನ್ಸ್, ಇಂಡೆಫಿನಿಟ್ ಪ್ರನೌನ್ಸ್ ಡು ನಾಟ್ ರೆಫರ್ ಟು ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಪರ್ಸನ್ಸ್ ಆರ್ ಥಿಂಗ್ ಆರ್ ಥಿಂಗ್ಸ್. ದೇ ಆರ್ ಎನಿಬಡಿ, ಎನಿ ಒನ್, ಸಮ್ ಒನ್, ಸಂಬಡಿ, ನೋ ಒನ್, ನೋ ಬಡಿ. ಇಂಡೆಫಿನಿಟ್ ಪ್ರನೌನ್ಸ್ ಅಂತ ಹೇಳಿದ್ರೆ ಇವುಗಳು ಡೆಫಿನಿಟ್ ಆಗಿ ಯಾರ ಬಗ್ಗೆಯೂ ಕೂಡ ಹೇಳಲ್ಲ, ಡೆಫಿನಿಟ್ ಆಗಿ ಹೇಳಲ್ಲ ಅಂತ. ಯಾರೋ ಒಬ್ಬ, ಯಾರೊಬ್ಬರು ಅಲ್ಲ ಅನ್ನೋ ಅರ್ಥ ಇವುಗಳಲ್ಲಿ ವಾಕ್ಯಗಳಲ್ಲಿ ಬಳಕೆ ಆಗುತ್ತೆ. ಡಮ್ಮಿ ಆರ್ ಎಕ್ಸ್ಪ್ಲಿಟಿವ್ ಪ್ರನೌನ್ಸ್, ದ ವರ್ಡ್ಸ್ ದಟ್ ಫಂಕ್ಷನ್ ಗ್ರಾಮ್ಯಾಟಿಕಲಿ ಆಸ್ ಪ್ರನೌನ್ಸ್ ಬಟ್ ದೇ ಡು ನಾಟ್ ರೀಪ್ಲೇಸ್ ಅ ನೌನ್, ಪ್ರೇಸ್ ಆರ್ ಕ್ಲಾಸ್. ದೇ ರೆಫರ್ ಟು ನಥಿಂಗ್ ಇನ್ ಪರ್ಟಿಕ್ಯುಲರ್, ಇನ್ಸ್ಟೆಡ್ ಹೆಲ್ಪಿಂಗ್ ದ ಸೆಂಟೆನ್ಸ್ ಟು ಫಂಕ್ಷನ್ ಪ್ರಾಪರ್ಲಿ ಇನ್ ಎ ಗ್ರಾಮ್ಯಾಟಿಕಲ್ ಕಾಂಟೆಕ್ಸ್ಟ್. ದೇ ಆರ್ ಹಿಯರ್, ದೇರ್, ಇಟ್. ಸೊ ಇವುಗಳು ತನ್ನದೇ ಆದಂತಹ ಅರ್ಥವನ್ನು ಹೊಂದಿರುವುದಿಲ್ಲ, ಬದಲಾಗಿ ಏನು ಮಾಡ್ತವೆ ಅಂತ ಹೇಳಿದರೆ, ಸೊ ಆ ಸಂದರ್ಭದಲ್ಲಿ ವಾಕ್ಯ ಶುದ್ಧವಾಗಿ ಗ್ರಾಮ್ಯಾಟಿಕಲ್ ಆಗಿ ಬಳಸಲ್ಪಡೋದಕ್ಕೆ ಏನಾಗುತ್ತೆ, ಸಹಾಯಕಾರಿ ಆಗ್ತವೆ. ಇಟ್ ಈಸ್ ಎ ಹೆಲ್ಪಿಂಗ್ ದ ಮ್ಯಾನ್, ಅದು ಮನುಷ್ಯನಿಗೆ ಸಹಾಯ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇಟ್ ಅಂದರೆ ಅದು ಅಂತ ನಾವು ಹೇಳ್ತೇವೆ, ಸರಿ ಇದೆ. ಆದರೆ ಮತ್ತೊಂದು ಉದಾಹರಣೆ ನೋಡೋಣ. ಇಟ್ ಈಸ್ ರೈನಿಂಗ್ ಹೆವಿಲಿ ಟುಡೇ, ಅದು ಇಂದು ಜೋರಾಗಿ ಮಳೆಯಾಗುತ್ತಿದೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಇಂದು ಜೋರಾಗಿ ಮಳೆ ಆಗ್ತಾ ಇದೆ, ಬೀಳ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಇಟ್ ಈಸ್ ನೆಸೆಸರಿ ಬಟ್ ಇಟ್ ಡಸ್ ನಾಟ್ ರೆಫರ್ ಟು ನಥಿಂಗ್ ಇನ್ ಪರ್ಟಿಕ್ಯುಲರ್. ಇಲ್ಲಿ ಯಾವುದನ್ನು ಕೂಡ ತನ್ನದೇ ಆದಂತಹ ಅರ್ಥವನ್ನು ಅದು ಹೊಂದಿರೋದಿಲ್ಲ. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಆಟ್ ರಿಲೇಟಿವ್ ಪ್ರೊನೌನ್ಸ್. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ನೋ ಹೌ ದೇ ಆರ್ ಯೂಸ್ಡ್, ಬಿಕಾಸ್ ಇಫ್ ವಿ ನೋ ದೆಮ್ ಹೌ ದೇ ಆರ್ ಯೂಸ್ಡ್, ಸೊ ವಿ ಕ್ಯಾನ್ ಈಸಿಲಿ ಆನ್ಸರ್ ದ ಕ್ವೆಶ್ಚನ್ಸ್ ಇನ್ ಅವರ್ ಕ್ವೆಶ್ಚನ್ ಪೇಪರ್ ಅಲ್ವಾ. ಅಂದರೆ ನಮ್ಮ ಕ್ವೆಶ್ಚನ್ ಪೇಪರಲ್ಲಿ ಕೇಳುವಂತಹ ಪ್ರಶ್ನೆಯಲ್ಲಿ ರಿಲೇಟಿವ್ ಪ್ರೊನೌನ್ಸ್ಗಳನ್ನು ಕೇಳಿದರೆ ಅವುಗಳು ಯಾವ ಪದಗಳನ್ನು ರೆಫರ್ ಮಾಡ್ತವೆ ಅನ್ನೋದನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ರಿಲೇಟಿವ್ ಪ್ರೊನೌನ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಇದೆ. ಓಕೆ, ಲೆಟ್ಸ್ ಸಿ. ರಿಲೇಟಿವ್ ಪ್ರೊನೌನ್ಸ್ ಆರ್ ಯೂಸ್ ಟು ಕನೆಕ್ಟ್ ರಿಲೇಟಿವ್ ಕ್ಲಾಸಸ್. ದೇ ಆರ್ ಹೂ, ಹೋಮ್, ಹೋಸ್, ವಿಚ್, ದ್ಯಾಟ್, ವೇರ್. ಈಗ ಮೊದಲ ಎಕ್ಸಾಂಪಲ್ ನೋಡಿ. ಶೇಕ್ಸ್ಪಿಯರ್ ಈಸ್ ಆನ್ ಇಂಗ್ಲಿಷ್ ಪ್ಲೇ ರೈಟ್, ಹಿ ಹ್ಯಾಸ್ ರಿಟನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಇಲ್ಲಿ ಎರಡು ಇಂಡಿಪೆಂಡೆಂಟ್ ವಾಕ್ಯಗಳಿದ್ದಾವೆ. ಈ ವಾಕ್ಯಗಳ ಮಧ್ಯೆ ಸಂಬಂಧ ಇದೆ, ಅದು ಶೇಕ್ಸ್ಪಿಯರ್ ಮತ್ತೆ ಹಿ ಅಲ್ವಾ. ಈಗ ಮತ್ತೊಂದು ಎರಡು ಉದಾಹರಣೆ ಹೇಳ್ತೇನೆ ನೋಡಿ. ಇಂಡಿಯಾ ಹ್ಯಾಸ್ ವನ್ ದ ಮ್ಯಾಚ್, ಪಾಕಿಸ್ತಾನ್ ಹ್ಯಾಸ್ ಡಿಫೀಟೆಡ್ ಆಸ್ಟ್ರೇಲಿಯಾ ಅಂತ ಹೇಳ್ತೇವೆ. ಇಲ್ಲಿ ಎರಡು ವಾಕ್ಯ ಇದೆ, ಎರಡು ಇಂಡಿಪೆಂಡೆಂಟ್ ಇದೆ, ಆದರೆ ಎರಡು ವಾಕ್ಯಗಳ ಮಧ್ಯೆ ಸಂಬಂಧನೇ ಇಲ್ಲ. ಬಟ್ ಇಲ್ಲಿ ಏನಾಗಿದೆ, ಹಿ ಅನ್ನೋದು ಏನು ಮಾಡುತ್ತೆ, ಸೊ ಶೇಕ್ಸ್ಪಿಯರ್ ಕುರಿತಾಗಿ ಹೇಳುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ದಟ್ ಹಿ ಶುಡ್ ಬಿ ರೀಪ್ಲೇಸ್ಡ್ ವಿತ್ ಹೂ. ಏನು ಮಾಡಬೇಕು, ಎಲ್ಲಿ ರಿಲೇಷನನ್ನು ಹೇಳುವಂಥ ಪದ ಬಳಕೆ ಆಗಿದೆಯೋ, ಸೊ ಆ ಇಡೀ ಕ್ಲಾಸ್ ಏನಾಗಬೇಕು, ಇದ್ರ ಪಕ್ಕದಲ್ಲೇ ಬಳಸಲ್ಪಡಬೇಕು. ಅದನ್ನು ಹೀಗೆ ನಾವು ಮಾಡಿದ್ದೇವೆ ನೋಡಿ. ಶೇಕ್ಸ್ಪಿಯರ್ ಹೂ ಹ್ಯಾಸ್ ರಿಟನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈಸ್ ಆ್ಯನ್ ಇಂಗ್ಲಿಷ್ ಪ್ಲೇ ರೈಟ್. ಈ ರಿಲೇಟಿವ್ ಪ್ರೊನೌನ್ ಇರುವಂತಹ ಕ್ಲಾಸ್ ಇದೆಯಲ್ವಾ, ಸೆಂಟೆನ್ಸ್ ಇದೆಯಲ್ವಾ, ಸೊ ಇದಕ್ಕೆ ಏನು ಹೇಳ್ತಾರೆ, ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತಾರೆ. ಅದರಲ್ಲಿ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್ ಆಗಿದೆ. ನಮಗೆ ಅಗತ್ಯ ಇರೋದು ಯಾವುದಂತ ಹೇಳಿದ್ರೆ, ಸೊ ಹೂ ಅನ್ನೋದು ಯಾರನ್ನ ಕುರಿತಾಗಿ ರೆಫರ್ ಮಾಡುತ್ತೆ, ದ ವರ್ಡ್ ಹೂ ರೆಫರ್ಸ್ ಟು ಶೇಕ್ಸ್ಪಿಯರ್. ಇದನ್ನು ನಾವು ಎಕ್ಸಾಮಲ್ಲಿ ಆನ್ಸರ್ ಮಾಡಲಿಕ್ಕೆ ಗೊತ್ತಾಗಬೇಕು. ಎರಡನೇ ಉದಾಹರಣೆ ನೋಡೋಣ. ರಮೇಶ್ ಈಸ್ ಮೈ ಬ್ರದರ್, ರಮೇಶ್ ಈಸ್ ಮೈ ಬ್ರದರ್, ರಾಧಾ ಮೆಟ್ ಹಿಮ್ ಎಸ್ಟರ್ಡೇ. ಎರಡು ವಾಕ್ಯಗಳಿದ್ದಾವೆ. ಇಲ್ಲಿ ಸಂಬಂಧ ಸೂಚಿಸುವಂಥ ಪದ ಅಂತ ಹೇಳಿದ್ರೆ ರಮೇಶ್ ಮತ್ತು ಹಿಮ್. ಇಲ್ಲಿ ಹಿಮ್ ಅನ್ನು ಏನು ಮಾಡ್ತೇವೆ, ಹಿಮ್ ಬದಲಾಗಿ ನಾವು ಹೂಮ್ ಅನ್ನು ಬಳಸ್ತೇವೆ. ಅದು ಹೇಗಾಗತ್ತೆ ಅಂತ ಹೇಳಿದ್ರೆ, ರಮೇಶ್ ಹೂಮ್ ರಾಧಾ ಮೆಟ್ ಎಸ್ಟರ್ಡೇ ಈಸ್ ಮೈ ಬ್ರದರ್ ಅಲ್ವಾ. ಸೊ ಈಗ ನೀವು ಪ್ರಶ್ನೆ, ಹೂಮ್ ಏನನ್ನು ರೆಫರ್ ಮಾಡುತ್ತೆ ಅಂತ ಕೇಳಿದ್ರೆ, ದ ವರ್ಡ್ ಹೂಮ್ ರೆಫರ್ಸ್ ಟು ರಮೇಶ್. ಇಲ್ಲಿ ಎರಡು ವಾಕ್ಯಗಳನ್ನು ಜೋಡಿಸಿ ಹೇಗೆ ರಿಲೇಟಿವ್ ಪ್ರೊನೌನನ್ನು ಬಳಸಬೇಕು ಅನ್ನೋದಲ್ಲ, ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಬಳಕೆಯಾದಂತಹ ರಿಲೇಟಿವ್ ಪ್ರೊನೌನ್ ಯಾವ ಪದಗಳನ್ನು ಪದವನ್ನು ಉಲ್ಲೇಖಿಸ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಮೈ ಫಾದರ್ ಹೆಲ್ಪ್ಡ್ ಜಾನ್, ಹೀಸ್ ಡಾಗ್ ಹ್ಯಾಸ್ ಬಿಟನ್ ರಾಧಾ ಟುಡೇ.
ಇಲ್ಲಿ ಜಾನ್ ಮತ್ತು ಹೀಸ್ಗೆ ರಿಲೇಷನ್ ಇರೋದನ್ನು ಕಾಣ್ತೇವೆ. ಸೊ ಮೈ ಫಾದರ್ ಹೆಲ್ಪ್ಡ್ ಜಾನ್ ಹೂಸ್ ಡಾಗ್ ಹ್ಯಾಸ್ ಬಿಟನ್ ರಾಧಾ ಟುಡೇ. ಹೀಸ್ ಅನ್ನೋದು ಪಾಸಿಟಿವ್ ಎಡ್ಜೆಕ್ಟಿವ್, ಸೊ ಪಾಸಿಟಿವ್ ಎಡ್ಜೆಕ್ಟಿವ್ ಆಗಿ ಸೊ ಹೂಸ್ ಫಂಕ್ಷನ್ ಮಾಡುತ್ತೆ, ಹಾಗಾಗಿ ಅದನ್ನು ನಾವಿಲ್ಲಿ ರಿಪ್ಲೇಸ್ ಮಾಡಿದ್ದೇವೆ. ಈಗ ಹೂಸ್ ಅನ್ನೋದು ಯಾರಿಗೆ ರೆಫರ್ ಮಾಡುತ್ತೆ ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಇಟ್ ರೆಫರ್ಸ್ ಟು ಜಾನ್. ಶಿ ವರ್ಕ್ಸ್ ಇನ್ ಬೆಂಗಳೂರು, ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಸೊ ಇಲ್ಲಿ ರಿಲೇಷನ್ ಇರುವಂಥದ್ದು ಸೊ ಇಟ್ ಮತ್ತು ಬೆಂಗಳೂರು. ಇಟ್ ಏನಾಗುತ್ತೆ ಅದನ್ನು ನಾವು ವಿಚ್ ಅಥವಾ ದ್ಯಾಟ್ ಬಳಸಿ ಏನು ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು. ಶಿ ವರ್ಕ್ಸ್ ಇನ್ ಬೆಂಗಳೂರು, ವಿಚ್ ಆರ್ ದ್ಯಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಸೊ ಈಗ ವಿಚ್ ಅಥವಾ ದ್ಯಾಟ್ ಬಳಕೆಯಾದಾಗ ಅದು ಏನನ್ನು ರೆಫರ್ ಮಾಡುತ್ತೆ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ? ಸೊ ಬೆಂಗಳೂರು ಅಂತ ಸುಲಭವಾಗಿ ಹೇಳ್ಬೋದು. ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ, ಐ ಸಾ ಧೋನಿ ದೇರ್ ಅಂದಾಗ ಇಲ್ಲಿ ಆಗ್ರಾ ಮತ್ತು ದೇರ್ ಅನ್ನೋದಕ್ಕೆ ರಿಲೇಷನ್ ಇರೋದನ್ನು ನಾವು ಕಾಣ್ತೇವೆ ಎರಡು ವಾಕ್ಯದಲ್ಲಿ. ಸೊ ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ ವೇರ್ ಐ ಸಾ ಧೋನಿ. ಈಗ ವೇರ್ ಅನ್ನೋ ಪದ ಕೊಟ್ಬಿಟ್ಟು ಅದು ಏನನ್ನು ರೆಫರ್ ಮಾಡುತ್ತೆ ಅಂತ ಕೇಳಿದರೆ ನೀವು ಹೇಳ್ತೀರಿ ರೆಫರ್ಸ್ ಟು ಆಗ್ರಾ ಅಂತ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಆನ್ಸರ್ ಇನ್ ಯುವರ್ ಎಕ್ಸಾಮಿನೇಷನ್. ಇಟ್ಸ್ ವೆರಿ ಈಸಿ, ಇಟ್ಸ್ ವೆರಿ ಸಿಂಪಲ್, ಯು ಕ್ಯಾನ್ ಈಸಿಲಿ ಸ್ಕೋರ್ 4 marks. ಓಕೆ, ಲೆಟ್ಸ್ ಸಿ. ವಾಟ್ ಡೂ ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು ಅಂತ ಹೇಳಿ ನಿಮ್ಮ 100 ಮಾರ್ಕ್ನ ಕ್ವಶನ್ ಪೇಪರಲ್ಲಿ ನಂಬರ್ 34 ಇರಬಹುದು. ಸೊ ಅದು 4 ಮಾರ್ಕಿನ ಪ್ರಶ್ನೆ ಕೇಳಲ್ಪಡುತ್ತೆ. ಅಂದರೆ ಅಂಡರ್ಲೈನ್ ಮಾಡಿದಂತಹ ಪದ ಅಥವಾ ಪದಗಳು, ಓರೆಯಾಗಿ ಬರೆದಂತಹ ಪದಗಳು, ಇಟ್ಯಾಲಿಸೈಸ್ಡ್ ಅಥವಾ ಬೋಲ್ಡಾಗಿ ಬರೆಯಲ್ಪಟ್ಟಂತಹ ಪದಗಳು ಏನನ್ನು ಕುರಿತಾಗಿ ಹೇಳ್ತಾ ಇದ್ದಾವೆ ಅನ್ನೋದನ್ನು ನೀವು ಹೇಳಬೇಕು. ಒಂದು 3 ಉದಾಹರಣೆಯನ್ನು ನಾವು ಬಿಡಿಸೋಣ. ಲೂಸಿಯಾಸ್ ಪೇರೆಂಟ್ಸ್ ಡಿಡ್ ನಾಟ್ ಅಪ್ರೂವ್ ಆಫ್ ಅವರ್ ಮ್ಯಾರೇಜ್ ಟು ಅ ಟೆಲಿಗ್ರಾಫ್ ಆಪರೇಟರ್ ಆ್ಯಂಡ್ ಹರ್ ಸನ್ ಗ್ಯಾಬ್ರಿಲ್ ದ ಓಲ್ಡೆಸ್ಟ್ ಆಫ್ 12 ಚಿಲ್ಡ್ರನ್ ವಾಸ್ ಸೆಂಟ್ ಟು ಲಿವ್ ವಿತ್ ಹಿಸ್ ಮ್ಯಾಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್. ಮಾರ್ಕ್ವೇಸ್ ಲೇಟರ್ ಸೇಡ್ ದ್ಯಾಟ್ ಹೀಸ್ ಲವ್ ಆಫ್ ಸ್ಟೋರಿ ಟೆಲಿಂಗ್ ಕೇಮ್ ಫ್ರಮ್ ಹೀಸ್ ಗ್ರ್ಯಾಂಡ್ ಪೇರೆಂಟ್ಸ್. ಆಫ್ಟರ್ ದ ರೈಟ್ಸ್ ಹಿ ವೆಂಟ್ ಟು ದ ಯೂನಿವರ್ಸಿಟಿ ಇನ್ ಕಾರ್ಜಿನಾ ವೇರ್ ಹಿ ಟುಕ್ ಅಪ್ ಜರ್ನಲಿಸಮ್ ಟು ಸಪೋರ್ಟ್ ಹಿಮ್ಸೆಲ್ಫ್. ಇಲ್ಲೋಡಿ, ಹರ್, ಹೀಸ್, ವೇರ್, ಹಿಮ್ಸೆಲ್ಫ್ ಹೀಗೆ ಎ ಬಿ ಸಿ ಡಿ ಅಂತ ಕೊಟ್ಟಿರ್ಬೋದು ಅಥವಾ 1 2 3 4 ಒನ್ ಬೈ ಒನ್ ಕೂಡ ಕೊಟ್ಟಿರ್ಬೋದು. ಸೊ ಇಲ್ಲಿ ನೀವು ಮಾಡಬೇಕಾದಿಷ್ಟೇ ಹರ್ ಅನ್ನುವಂತಹ ಪದ ಅವರು ಇಲ್ಲಿ ಬರ್ತಿದ್ದಾರೆ ನೋಡಿ, ಇಲ್ಲಿ ಬರೆದ್ಬಿಟ್ಟು ಏನು ಮಾಡಿದ್ದಾರೆ, ಸೊ ಅಂಡರ್ಲೈನ್ ಮಾಡಿದ್ದಾರೆ. ಈ ಹರ್ ಅನ್ನೋದು ಯಾರನ್ನ ಕುರಿತಾಗಿ ರೆಫರ್ ಮಾಡುತ್ತೆ ಅಂತ ಹೇಳಿದ್ರೆ ದ ವರ್ಡ್ ಹರ್ ರೆಫರ್ಸ್ ಟು ಲೂಸಿಯಾ. ಈ ಲೂಸಿ ಅನ್ನೋದನ್ನ ಏನು ಮಾಡಬೇಕು, ಇದ್ರ ಮುಂದೆ ಒಂದು ಹೈಪನ್ ಅಡ್ಡಗೆರೆ ಹಾಕಿಬಿಟ್ಟು ಮುಂದೆ ನೀವು ಲೂಸಿ ಅಂತ ಬರೆದ್ಬಿಟ್ರೆ 1 mark ಸುಲಭವಾಗಿ ಸಿಗುತ್ತೆ. ಎರಡನೇದು ಹೀಸ್ ಅಂತ ಇದೆ. ಈ ಹೀಸ್ ಅನ್ನುವಂಥದ್ದು ಏನಾಗುತ್ತೆ ನೋಡಿ, ಮಾರ್ಕ್ವೇಸ್ ಲೇಟರ್ ಸೇಡ್ ದ್ಯಾಟ್ ಹೀಸ್ ಲವ್ ಅಂತ ಇದೆ ಅಲ್ವಾ. ಸೊ ಹೀಸ್ ರೆಫರ್ಸ್ ಟು ಮಾರ್ಕ್ವೇಸ್. ಆ ಮಾರ್ಕ್ವೇಸನ್ನು ಏನು ಮಾಡಬೇಕು ನೀವು, ಇನ್ನು ಕರ್ಸರ್ ತೋರಿಸಿದೇನಲ್ವಾ ಇಲ್ಲಿ ಬರಿಬೇಕು. ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಒನ್ ಬೈ ಒನ್ ಕೆಳಗಡೆ ಇರುತ್ತೆ. ಸೊ ಮೂರನೇದು ವೇರ್ ಅಂತ ಇದೆ. ವೇರ್ ಅಂದರೆ ಸ್ಥಳಕ್ಕೆ ಸಂಬಂಧಿಸಿದ್ದು, ಯಾವುದೋ ಸ್ಥಳವನ್ನು ರೆಫರ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕಾಡ್ಜಿನ. ಅದನ್ನೇನು ಮಾಡಬೇಕು ಇಲ್ಲಿ ಈ ಒಂದು ಪ್ರೊನೌನ್ ಮುಂದೆ ಬರಿಬೇಕು. ಈಗ ಹಿಮ್ಸೆಲ್ಫ್ ಅಂತಿದೆ, ಸ್ವತಃ ಅವನಿಗೇನೆ ಅಂತ ಇದೆ. ಸೊ ಹಿ ಟುಕ್ ಅಪ್ ಜರ್ನಲಿಸಮ್ ಟು ಸಪೋರ್ಟ್ ಹಿಮ್ಸೆಲ್ಫ್, ಸ್ವತಃ ತನಗೆ ಸಹಾಯ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ದೆ, ಜರ್ನಲಿಸಮನ್ನು ಆಯ್ಕೆ ಮಾಡಿಕೊಂಡ ಅಂತ ಹೇಳ್ತೇವೆ. ಸೊ ದ ವರ್ಡ್ ಹಿಮ್ಸೆಲ್ಫ್ ರೆಫರ್ಸ್ ಟು ಅಫ್ ಕೋರ್ಸ್ ಮಾರ್ಕ್ವೇಸ್ ಅಲ್ವಾ. ಸೊ ಹೀಗೆ ಬರೆದ್ಬಿಟ್ರೆ ತುಂಬ ಸುಲಭವಾಗಿ 4 ಮಾರ್ಕ್ಗಳು ನಿಮಗೆ ಸಿಗ್ತವೆ. ಎರಡನೇ ಉದಾಹರಣೆ ನೋಡೋಣ. ದ ಅರ್ಥ್ ಕ್ವೇಕ್ ಹ್ಯಾಡ್ ಡಿಸ್ಟ್ರಾಯ್ಡ್ ದ ಸ್ಕೂಲ್ ಬಿಲ್ಡಿಂಗ್ ದ ಫಾದರ್ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಹಿಸ್ ಸನ್ ದ ಪೇರೆಂಟ್ಸ್ ಆಫ್ ಅದರ್ ಚಿಲ್ಡ್ರನ್ ಸ್ಟುಡ್ ದೇರ್ ಶಾಕ್ಡ್ ಟು ಸಿ ಹಿಮ್ ಡಿಗಿಂಗ್ ಥ್ರೂ ದ ಡೆಬ್ರಿಸ್ ದೇ ಪ್ಲೀಡೆಡ್ ಹಿಮ್ ಟು ಗೋ ಹೋಮ್ ಬಟ್ ಹಿ ಕಂಟಿನ್ಯೂ ಟಿಲ್ ಹಿ ಹರ್ಡ್ ಹಿಸ್ ಸನ್ಸ್ ಕಾಲಿಂಗ್ ಔಟ್ ಟು ಹಿಮ್ ಹಿ ಟೋಲ್ಡ್ ಹಿಮ್ ದ್ಯಾಟ್ ದೇರ್ ವೇರ್ ಅದರ್ ಚಿಲ್ಡ್ರನ್ ಆಲ್ಸೋ ಸ್ಟಕ್ ದೇರ್ ಇನ್ ದ ರಬಲ್. ಇಲ್ಲಿ ನೋಡಿ, ಹೀಸ್, ದೇ, ಹೀ ಮತ್ತು ದೇರ್ ಇವುಗಳನ್ನು ಏನು ಮಾಡಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ ಕ್ವಶನ್ಸನ್ನು. ಸೊ ಹೀಸ್ ಅಂದರೆ ಯಾರಿಗೆ ರೆಫರ್ ಮಾಡುತ್ತೆ, ದ ವರ್ಡ್ ಹೀಸ್ ರೆಫರ್ಸ್ ಟು ಫಾದರ್. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ದೇ ಪ್ಲೀಡೆಡ್ ಮೀನ್ಸ್ ರಿಕ್ವೆಸ್ಟೆಡ್. ದೇ ಅಂದರೆ ಏನಾಗುತ್ತೆ ಇಲ್ಲಿ, ಪೇರೆಂಟ್ಸ್ ಅಂತ ಆಗುತ್ತೆ ಅಲ್ವಾ. ಮೂರನೇದು ಹೀ ಅಂತ ಇದೆ, ದ ವರ್ಡ್ ಹೀ ಟೋಲ್ಡ್ ಹಿಮ್ ದ್ಯಾಟ್ ದೇ ವೇರ್ ಅದರ್ ಚಿಲ್ಡ್ರನ್ ಆಲ್ಸೋ ಸ್ಟಕ್ ದೇರ್ ಹೀ ಅನ್ನೋದು ಏನಾಗುತ್ತೆ ಇಟ್ ರೆಫರ್ಸ್ ಟು ಸನ್ ಅಲ್ವಾ. ಮೂರನೇದು ದೇರ್ ಅಂತ ಇದೆ, ಅಲ್ಲಿ ಅಂತ ಹೇಳಿದ್ರೆ ಸೊ ಹಿಯರ್ ದ ವರ್ಡ್ ದೇರ್ ರೆಫರ್ಸ್ ಟು ರಬಲ್. ಇದನ್ನೇನು ಮಾಡಬೇಕು ಇವುಗಳ ಮುಂದೆ ಬರಿಬೇಕು ಅಷ್ಟೇ. ಮೂರನೇದು ನೋಡೋಣ,
One day, Dona Laura comes to a park in Madrid. There she finds a bench and sits on it. She asks Petra for breadcrumbs. Later, they are thrown on the ground to feed the pigeons by her. But one of them eats from her hand. There, the word there refers to park. Okay? And the second one, the word it refers to bench. And the third one, so they, the word they, so here we may get confused whether they refers to breadcrumbs or pigeons. She asks Petra for breadcrumbs. Later they are thrown and tied. So of course the word they refers to breadcrumbs. And the last one, but one of them, avugalalli ondu, avugalu andre yavudu andre re, so it is pigeons. Sorry, pigeon. Okay, so this is how we can answer what the words underlined in the given extract refer to. ಅಂದರೆ ಒಂದು ಕೊಟ್ಟಂತಹ ವಾಕ್ಯದಲ್ಲಿ ಅಥವಾ ಪ್ಯಾರಾಗ್ರಾಫಲ್ಲಿ ಅಂಡರ್ಲೈನ್ ಮಾಡಲ್ಪಟ್ಟಂತಹ, ಬೋಲ್ಡ್ ಆಗಿ ಬರೆಯಲ್ಪಟ್ಟಂತಹ ಅಥವಾ ಓರೆಯಾಗಿ ಬರೆಯಲ್ಪಟ್ಟಂತಹ, ಇಟಾಲಿಸೈಸ್ಡ್ ಆಗಿ ಬರೆಯಲ್ಪಟ್ಟಂತಹ ಪದಗಳು ಯಾವ ಪದಗಳನ್ನು ಉಲ್ಲೇಖಿಸ್ತಾ ಇದ್ದಾವೆ, ಕುರಿತಾಗಿ ಹೇಳ್ತಾ ಇದ್ದಾವೆ ಅನ್ನೋದನ್ನು ಅದರ ಮುಂದೆ ಬರೆದ್ಬಿಟ್ರೆ ಸುಲಭವಾಗಿ ನಿಮಗೆ 4ಕ್ಕೆ 4 ಮಾರ್ಕ್ಗಳು ಸಿಗ್ತವೆ. ಈ ವಿಡಿಯೋನ ನೋಡಿ, ಇದರಲ್ಲಿ ಏನಾದರೂ ಸಂದೇಹಗಳಿದ್ದರೆ ನಿಮ್ಮ ಒಪಿನಿಯನನ್ನು ತಿಳಿಸಿ. ನಿಮಗೆ ಡೌಟ್ಸ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.